ಗ್ರಾಮ ಪಂಚಾಯತಿ ಪಿಡಿಒ ಶಿವರುದ್ರಪ್ಪ 6 ತಿಂಗಳಿಗೊಮ್ಮೆ ಮಾತ್ರ ಇತ್ತ ಕಡೆ ಮುಖ ತೋರಿಸಿ ಹೋಗ್ತಾರೆ. ಇನ್ನು ಇದೇ ಪಂಚಾಯತಿಯಲ್ಲಿ ತಾಂತ್ರಿಕ ವರ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ವಿರೂಪಾಕ್ಷ ಮಾತ್ರ ಜನರಿಂದ ಲಂಚದ ರೂಪದಲ್ಲಿ ಸಾವಿರಾರು ಹಣವನ್ನ ವಸೂಲಿ ಮಾಡುತ್ತಿದ್ದಾನೆ ಎಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುಂದಿ ಗ್ರಾಮದ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜನಸಾಮಾನ್ಯರು 14 ದಿನಗಳ ಕಾಲ ಕಾರ್ಯವನ್ನ ನಿರ್ವಹಿಸಿದ್ರು. ಆದರೆ ಅವರಿಗೆ ಸಿಕ್ಕಿದ್ದು 7 ದಿನದ ಕೂಲಿ ಮಾತ್ರ. ಇನ್ನುಳಿದ 7 ದಿನದ ಕೂಲಿಯ ಹಣವನ್ನ ವಿರೂಪಾಕ್ಷ ತನ್ನ ಅಕೌಂಟ್ಗೆ ಜಮಾ ಮಾಡಿಕೊಂಡಿದ್ದಾನಂತೆ. ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ರೂಪಾಯಿಗಳನ್ನ ಜಮಾ ಮಾಡಿಕೊಂಡಿರೋ ವಿರೂಪಾಕ್ಷ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯವೆಸಗ್ತಾ ಇದ್ದಾನೆ. ಮತ್ತು ಈ ಒಂದು ವ್ಯಕ್ತಿಗೆ 500 ರಿಂದ 1,000 ಕೊಟ್ಟರೆ ಮಾತ್ರ ಬಿಲ್ ಮಾಡ್ತಾನೆ, ಇಲ್ಲ ಅಂದ್ರೆ ಮಾಡೋದೇ ಇಲ್ವಂತೆ. ನೀವ್ ಯಾವ ಅಧಿಕಾರಿಗಳಿಗೆ ಹೋಗಿ ಹೇಳ್ತಿರೋ ಹೇಳ್ಕೊಳ್ಳಿ, ನಾ ಹೆದರೋದಿಲ್ಲ ಅಂತ ಧಮಕಿ ಕೂಡ ಗ್ರಾಮಸ್ಥರ ಮೇಲೆ ಹಾಕ್ತಾನೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಪಾಪ, ಈ ರೀತಿ ಕಷ್ಟಪಟ್ಟು ಬೆವರಿನಿಂದ ದುಡ್ದಂತ ಹಣವನ್ನ ಅಧಿಕಾರಿಗಳು ಲಂಚದ ರೂಪದಲ್ಲಿ ಪಡಿತಾ ಇದ್ರೆ ಇನ್ನು ಜನಸಾಮಾನ್ಯರ ಕುಟುಂಬಗಳು ಹೇಗೆ ನಿರ್ವಹಿಸಲು ಸಾಧ್ಯ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಕಳೆದ ತಿಂಗಳಷ್ಟೇ ಈತ ಸೇವೆಯಿಂದ ಹೊಜಗೊಂಡಿದ್ದ. ಇನ್ನು ಮೇಲಾಧಿಕಾರಿಗಳ ಶ್ರೀರಕ್ಷೆಯಿಂದ ಪುನಃ ಕೆಲಸಕ್ಕೆ ಸೇರಿಕೊಂಡು ಲಂಚ ಎಂಬ ಮಂತ್ರವನ್ನ ಪಠಿಸ್ತಾ ಇದ್ದಾನೆ. ಹಾಗಾಗಿ ಈ ಕೂಡಲೇ ಮೇಲಾಧಿಕಾರಿಗಳು ಹೆಚ್ಚೆತ್ಕೊಂಡು ಈ ಒಂದು ವಿರೂಪಾಕ್ಷನನ್ನ ಹಾಗೆ ಪಿಡಿಒ ಅಧಿಕಾರಿಗಳನ್ನ ಕೂಡಲೇ ಕೆಲಸದಿಂದ ಹೊಜಾಗೊಳಿಸಬೇಕು. ಆಗ ಜನಸಾಮಾನ್ಯರಿಗೆ ನ್ಯಾಯ ದೊರೆತಂತಾಗುತ್ತೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕಚೇರಿಯ ಮುಂಭಾಗ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದರು. ದುಡ್ಡೇ ಇಲ್ಲ, ದುಡ್ಡೇ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರ ಪರಿಸ್ಥಿತಿ ತೆಗಿಯೋರೇ ಇಲ್ಲ. ನೀನ್ ಕೇಳ ಬಂದ ಕರಿಸ್ತೀನಿ, ಫೋನ್ ಮಾಡಿದ್ದಕ್ಕೆ ಬಂದ್ರವ್ರು, ಇಲ್ಲಾಂದ್ರೆ ಬರೋ ಇಲ್ಲ. ಬಂದ ಮೇಲೆ ಇನ್ನೊಂದು ಫೋನೇ ಎತ್ತಿಲ್ಲ. ಮತ್ತೆ ಇನ್ನೊಂದು ಅಲ್ಲಿ ಸ್ಪಾಟ್ನಲ್ಲಿ ಅಕಸ್ಮಾತ್ ಏನೋ ಹಳದಲ್ಲಿ ಏನೋ ಕೆಲಸ ನಡೆದಿರ್ಬೋದು, ಅವ್ರಿಗೆ ಏನೋ ಒಂದು ಅನುಭೂತ ಆಗಿರ್ಬೋದು. ಅವ್ರಿಗೆ ಏನ್ ಅನುಭೂತ ಆದ್ರೂ ಒಟ್ಟು ಸ್ಪಾಟ್ನಲ್ಲಿ ಬರೋದೇ ಇಲ್ಲ, ಫೋನ್ ಎತ್ತಿಲ್ಲ. ಹಂಗಾದ್ರೆ ಅವ್ರ ಸತ್ರನು ಮಾಫಿ ಅವ್ರಿಗೆ. ಹಂಗ ಎಲ್ಲ ಕೆಲಸ ಕೊಟ್ರೆ ಈ ಕೆಲಸ ಅರ್ಜಿ ಕೊಟ್ಟು ಬೆಂಗಳೂರು ಅಲ್ಲಿ ದುಡ್ಡು ಬೆಂಗಳೂರಿಗೆ ಹೋದ್ರಿಗೆ ಅವ್ರಿಗೆ ಇಲ್ಲಿ ಏನಪ್ಪ, ಇಲ್ಲಿ ಏನ್ ಲಾಭ ಇಲ್ಲ, ಏನ್ ಬಜೆಟ್, ಏನ್ ಅನುಭವ, ಏನ್ ಸಿಗ್ತಿಲ್ಲ ಅಂದ್ಮೇಲೆ ಸೀದಾ ಅಲ್ಲಿಗೆ ಮತ್ತೆ ಬೆಂಗಳೂರು ದುಡ್ಬೇಕಲ್ಲ, ಅವ್ನ್ ಏನ್ ಮಾಡ್ಬೋದು? ಮತ್ತೆ ಇಲ್ಲಿ ಸಿಸಿ ರೋಡ್ ನಡೆದೈತಿ ಸದ್ಯ ಕೊಟ್ಟಿವ್ರಿ ಎಲ್ಲ ಹೇಳಿವ್ರಿ.